ಸೋ ನೈಸ್. ಆ ಕಲರ್ ಕಾಂಬಿನೇಷನ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಹಾಯ್ ಪುಟ್ಟಿ, ಗುಡ್ ಮಾರ್ನಿಂಗ್. People doing, welcome back to my channel. Nan Manasa. So ellaru hegidira, nan last vlog nodidre neevu nimge gotagutte nan ellidini anta. So nanu Murdeshwara alli idini, iga belage 6:45 agide. Eddu brush maadi ಸ್ವಲ್ಪ ಫ್ರೆಶ್ ಆಗಿದ್ದೀವಿ ನಾವು. ಇವಾಗ ಬೀಚ್ಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ರೂಮಿಂದ ಬೀಚ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಇವಾಗ ತಾನೇ ಸನ್ರೈಸ್ ಆಗ್ತಿದೆ, ಸಕ್ಕದಾಗಿದೆ ನೋಡೋಕ್ಕೆ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ವ್ಯೂ. ದೇವಸ್ಥಾನ, ಅದೇ ದೇವಸ್ಥಾನ. ಆ್ಯಂಡ್ ಸನ್ರೈಸ್ ಇಲ್ಲಿ ನಿಮಗೆ ತುಂಬ ಬೀಚ್ದೆ ಸೌಂಡ್ ಕೇಳಿಸ್ತಿರ್ಬೋದು, ಬಟ್ ದ ವ್ಯೂ ಇಸ್ ಸೋ ನೈಸ್. ಆ್ಯಕ್ಚುಲಿ ಕ್ಯಾಮ್ರಾಲ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ನೋಡಿ, ಎಲ್ಲಿ ನೋಡಿದ್ರು ನೀರು ನೀರು ನೀರು, ಸಕ್ಕದಾಗಿದೆ. ಬೀಚಲ್ಲಿ ಆಟ ಆಡ್ಕೊಂಬಂದ್ವಿ, ಫುಲ್ ಒದ್ದೆ ಆಗೋಗಿದ್ವಿ. ಸೊ ಈಗ ಮತ್ತೆ ರೂಮಿಗೆ ಬಂದು ಬಾಲ್ಕನಿಲಿ ಸ್ವಲ್ಪ ಚಿಲ್ ಮಾಡಿ ಸ್ನಾನ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಚಿಗೆ ಹೋಗ್ತೀವಿ. ಟ್ರೈ ಮಾಡ್ತೀನಿ ಅಲ್ಲಿ ತೋರ್ಸೋಕ್ಕೆ. ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು, ಆ್ಯಂಡ್ ತುಂಬಾ ಬಿಸಿಲು ಬೇರೆ ಇತ್ತು. ಸೊ ಆಟ ಆಡಬೇಕು ಅನ್ನಿಸ್ತು, ಸೊ ಅದಕ್ಕೆ ಏನು ತೋರ್ಸೋಕ್ಕಾಗಲಿಲ್ಲ. ಬಟ್ ಆದರೂ ನಾವು ಬೋಟಲ್ಲಿ ಹೋಗಿದ್ದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅದನ್ನು ನೋಡಿ. ಸೊ ಯಾ, ಇಟ್ ವಾಸ್ ಸೂಪರ್, ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಶ್ ಆದ್ವಿ, ಸ್ನಾನ ತಲೆ ಸ್ನಾನ ಎಲ್ಲ ಮಾಡಿದ್ವಿ. ಈಗ ಮತ್ತೊಂದು ಬೀಚ್ಗೆ ಹೋಗ್ತಿದ್ವಿ. ಇಲ್ಲಿ ಚೆಕ್ಔಟ್ ಮಾಡಬೇಕು ಈ ರೂಮ್ನ. ಸೊ ಬೇಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡ್ತೀವಿ. ಸೊ ಆರ್ ಎನ್ ಎಸ್ ರೆಸಿಡೆನ್ಸಿಯಿಂದ ಹೊರಟ್ವಿ. ನೋಡ್ಬೋದು ಕೂದಲೆಲ್ಲ ಇನ್ನೂ ಒಣಗಿರಲಿಲ್ಲ, ಸೊ ಹಾಗೆ ಬಿಟ್ಕೊಂಡಿದ್ವಿ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಮರವಂತೆ ಬೀಚ್ಗೆ. ತುಂಬಾ ಚೆನ್ನಾಗಿತ್ತು ಬೀಚು. ಮತ್ತೆ ನೀರಲ್ಲೆಲ್ಲ ಆಟ ಆಡೋಕ್ಕೆ ಹೋಗಲಿಲ್ಲ ಅಷ್ಟೊತ್ತು. ಮುರುಡೇಶ್ವರಲ್ಲಿ ಆಡಿದಾಗಲೇ ತುಂಬಾ ಸುಸ್ತಾಗಿ ಹೋಗಿತ್ತು. ಸೊ ಇಲ್ಲಿ ಮತ್ತೆ ನೀರಲ್ಲೆಲ್ಲ ಆಟ ಆಡಲಿಲ್ಲ, ಬಟ್ ಬೀಚ್ ಮಾತ್ರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನಿಂತ್ಕೊಂಡು ಸುಮಾರು ಫೋಟೋಸ್ ತೆಕ್ಕೊಂಡ್ವಿ. ನಾನು ಈ ವಿಡಿಯೋ ಲಾಸ್ಟ್ನಲ್ಲಿ ಮೋಸ್ಟ್ಲಿ ಒಂದು 2-3 ಫೋಟೋಸ್ ಹಾಕ್ತೀನಿ, ಜಸ್ಟ್ ಸ್ಯಾಂಪಲ್ ಥರ ನೋಡಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾ, ಆ ಥರ ಎಲ್ಲ ಇದನ್ನು ಹಾಕ್ಬಿಟ್ಟಿದ್ರು, ಅದನ್ನು ದಾಟಿ ಹೋಗಬಾರ್ದು ಅಂತ, ಬಿಕಾಸ್ ವೇವ್ಸ್ ತುಂಬಾ ಇದಿತ್ತು ಆ್ಯಂಡ್ ಇದು ತುಂಬ ಡೀಪ್ ಇದೆಯಂತೆ ಬೀಚು. ಸೊ ಹಾಗಾದ್ರಿಂದ ಈ ಬ್ಯಾರಿಕೇಡ್ಸ್ ಥರ ಹಾಕಿದ್ರು, ಇದನ್ನು ದಾಟ್ಕೊಂಡು ಹೋಗಬಾರ್ದು ಅಂತ. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟಿದ್ದು ನೆಕ್ಸ್ಟು ಉಡುಪಿಗೆ. ನನ್ನ ಫೇವ್ರೆಟ್ ಪ್ಲೇಸ್, ನನ್ನ ಕೃಷ್ಣನ್ ನೋಡೋಕ್ಕೆ ಅಂತ ಹೋದ್ವಿ ಉಡುಪಿನಲ್ಲಿ. ಆಲ್ಮೋಸ್ಟ್ ಮಧ್ಯಾಹ್ನ 2:33 ಆಗಿತ್ತು, ತುಂಬಾ ಹಶ್ವಾಗ್ತಿತ್ತು. ಸೊ ಅಲ್ಲೇ ಉಡುಪಿನಲ್ಲೇ ಸುಶ್ರೀ ಕೃಷ್ಣ ಅನ್ನೋ ಒಂದು ಪುಟಾಣಿ ಹೋಟಲು, ಅಲ್ಲಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಊಟ, ತುಂಬ ಅಫೋರ್ಡಬಲ್ ಆಗಿತ್ತು, ಅಷ್ಟೇ ರುಚಿ ಕೂಡ ಅಷ್ಟೇ, ಟೇಸ್ಟು ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತೆ ನಾವು ಉಳ್ಕೊಂಡಿದ್ದಂಥ ರೂಮಿಗೆ ಬಂದ್ವಿ. ಇದು ಚಿಕ್ಕದೊಂದು ರೂಮ್ ಟೂರ್ ಥರ ಮಾಡಿದೆ. ತುಂಬಾ ಸಿಂಪಲ್ ಆಗಿ ಕ್ಯೂಟ್ ಆಗಿತ್ತು ರೂಮು. ಜಸ್ಟ್ ಈ ಥರ ಒಂದು ಬೆಡ್ ಇತ್ತು, ಎರಡು ಬೆಡ್ಡು, ಒಂದು ಟಿ ವಿ, ಫ್ಯಾನ್, ಒಂದು ಬಾತ್ರೂಮ್ ಕಮ್ ಟಾಯ್ಲೆಟ್ ಥರ ಇತ್ತು. ಸೊ ಹಾಗೆ ಒಂದು ಮಿರರ್ ಟೇಬಲ್ ಮತ್ತು ಒಂದು ವಿಂಡೋ ಇತ್ತು. ತುಂಬಾ ಕ್ಯೂಟ್ ಆಗಿತ್ತು, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ರು ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಸಂಜೆ ಹಾಗೆ ರೆಡಿ ಆಗಿಬಿಟ್ಟು ಉಡುಪಿಗೆ ಮಠಕ್ಕೆ ಹೋದ್ವಿ ನಾವು ಕೃಷ್ಣನ ದರ್ಶನ ಮಾಡೋಣ ಅಂತ. ನಾವು ಇವಾಗ ಮಿತ್ರ ಸಮಾಜ ಅನ್ನೋ ಹೋಟ್ಲಿಗೆ ಹೋಗ್ತಾ ಇದ್ದೀವಿ.
ಅಲ್ಲಿ ಕಾಫಿ ತಗೊಂಡು ಅಲ್ಲಿಂದ ಅಂಬಲ್ಪಾಡಿ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಶ್ರೀಕೃಷ್ಣನ ದರ್ಶನ ಮಾಡಿ ಆಮೇಲೆ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಇವಾಗ ಮಿತ್ರ ಸಮಾಜಕ್ಕೆ ಹೋಗ್ತಾ ಇದೀವಿ ಕಾಫಿ ಕುಡಿಯೋಕೆ. ಯಾಕೆ ಅಲ್ಲೇ ಯಾಕೆ ಕಾಫಿ? ಅದು ನಮ್ಮ ಮಾವನವರು ಕಾಲದಿಂದ ಅವರು ಇಲ್ಲೆಲ್ಲ ತಿಂದು ಕುಡಿದು ಮಾಡಿದ್ರು ಈ ಹೋಟ್ಲಲ್ಲಿ, ಅದರಿಂದ ಅವ್ರು ಹೇಳಿದ್ರು ನಮ್ಗೆ. ಯಾಕೆ ಇದು ಸೆಕೆಂಡ್ ಟೈಮ್ ಉಡುಪಿನಲ್ಲಿ ನಾವು ಆ ಹೋಟ್ಲಿಗೆ ಹೋಗ್ತಾ ಇರೋದು, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಹೇಳಿ ಎಲ್ಲರೂ ನೆಕ್ಸ್ಟ್ ಟೈಮ್ ಉಡುಪಿಗೆ ಬಂದ್ರೆ ಇಲ್ಲೇ ಎಲ್ಲರೂ ನೆಕ್ಸ್ಟ್ ಟೈಮ್ ಉಡುಪಿಗೆ ಯಾರು ಬಂದ್ರೆ ಮಿತ್ರ ಸಮಾಜ ಅನ್ನೋ ಹೋಟ್ಲಿಗೆ ಹೋಗಿ ಅಲ್ಲಿ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಅದೇನು ಬಿಸ್ಕುಟ್ ಆಂಬಡೆ ಅಂತ ಸಿಗುತ್ತೆ, ಅದನ್ನು ತಗೋಬಹುದು. ನಾವೀಗ ರಥ ಬೀದಿಲಿ ಓಡಾಡ್ತಾ ಇದೀವಿ. ತಾನೇ ನಾವು ಮಿತ್ರ ಸಮಾಜದಿಂದ ಹೊರಗೆ ಬರ್ತಾ ಇದೀವಿ. ಆವಾಗ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಕಾಫಿ ಆಗ್ಲಿ ಈ ಬಿಸ್ಕುಟ್ ಅಂಬಡೆ ಅನ್ನೋ ಹೆಸರು ಕೂಡ ಇತ್ತು. ಇವತ್ ನಾವು ಕೇಳಿದಕ್ಕೆ ಅವ್ರು ಬರೀ ಉದ್ನೋಡೆ ಅಂತ ಹೇಳಿದ್ರು. ಸರಿ, ಅದು ಇರ್ಲಿಲ್ಲ. ಮತ್ ಕಾಫಿ ತುಂಬಾ ಲೈಟ್ ಆಗಿತ್ತು ನಮ್ಗೆ, ಕಾಫಿನೂ ಏನ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಕ್ವಾಲಿಟಿ ಇರ್ಲಿಲ್ಲ, ಅದರಿಂದ ನಮ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ ಬರೋರು ನೋಡಿ ನೋಡಿ ಯೋಚನೆ ಮಾಡಿ ಬನ್ನಿ. ಮಿತ್ರ ಸಮಾಜದಲ್ಲಿ ಕಾಫಿ ಕುಟ್ಕೊಂಡು ಹಾಗೆ ನಾವು ಆಟೋನಲ್ಲಿ ಅಂಬಲ್ಪಾಡಿ ಮಹಾಕಾಳಿ ದೇವಸ್ಥಾನಕ್ಕೆ ಹೋದ್ವಿ. ಎರಡು ಆಟೋನಲ್ಲಿ ಹೋಗಿದ್ವಿ, ನಾನು ನಮ್ಮ ಅತ್ತೆ ಒಂದು ಆಟೋ, ಮತ್ತು ಭಾವನಾ ಮತ್ತು ಉಮಿ ಒಂದು ಆಟೋಲಿ ಬಂದರು. ಇದೆ ಅಂಬಲ್ಪಾಡಿ ದೇವಸ್ಥಾನ. ದೇವಸ್ಥಾನ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಒಳಗೆಲ್ಲ ಶೂಟ್ ಮಾಡೋಕ್ಕೆ ಬಿಡಲ್ಲ ಆಬ್ವಿಯಸ್ಲಿ, ಸೊ ಒಳಗೆ ತೆಗಿಯೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಡೈರೆಕ್ಟಾಗಿ ಉಡುಪಿಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ನೋಡಿದ್ರೆ ಫುಲ್ ರಥಬೀದಿ ಪೂರ್ತಿ ಈ ಥರ ದೀಪ ಹಾಕಿದ್ರು, ದೀಪೋತ್ಸವ ನಡೀತಿತ್ತು. ತುಂಬಾ ಖುಷಿ ಆಗೋಯ್ತು ನನಗಂತೂ ಬಂದಾಗ ಈ ಥರ ಎಲ್ಲ ದೀಪ ಹಾಕಿದ್ದಾರೆ ಅಂತ. ಉಡುಪಿ ಮಠದಲ್ಲೇ ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ನಮ್ಮ ಗೆಸ್ಟ್ ಹೌಸ್ಗೆ ಬಂದಿದ್ದೀವಿ. ನಾವು ಇಲ್ಲಿ ಉಡುಪಿನಲ್ಲಿ ಶ್ರೀ ಭೂವರಾಹ ಗೆಸ್ಟ್ ಹೌಸ್ ಅನ್ನೋ ಒಂದು ಜಾಗದಲ್ಲಿದ್ದೀವಿ. ತುಂಬಾನೇ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದು ರೂಮ್ ಟೂರ್ ಮಾಡಿದ್ದೀನಿ, ನೀವು ಈ ವಿಡಿಯೋದಲ್ಲೇ ನೋಡ್ಬೋದು ಅದನ್ನು. ಸೊ ಈಗ ಮಲ್ಕೋತೀನಿ, ನಾನು ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಾನು ನಾಳೆ ಇನ್ನೂ ಎಷ್ಟೊಂದು ಕಡೆ ಹೋಗ್ತಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಬಾಯ್, ಗುಡ್ ನೈಟ್.